ಎಸ್ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ ಈ ಚುನಾವಣಾ ಪೂರ್ವ ಸಮೀಕ್ಷೆ ಅಭಿಯಾನದಲ್ಲಿ ವಿರಾಜಪೇಟೆಯ ರಿಸಲ್ಟ್ಸ್ ಅನ್ನು ತಾವಿಗ ನೋಡ್ತಾ ಇದ್ದೀರಿ ವಿರಾಜಪೇಟೆ ಕ್ಷೇತ್ರದಿಂದ 9588 ಕಾಲ್ಸ್ ಗಳು ಬಂದಿದ್ದಾವೆ ಅದರಲ್ಲಿ 8733 ಪುರುಷರು 855 ಮಹಿಳಾ ಮತದಾರರು ಕಾಲ್ ಮಾಡಿದ್ದಾರೆ ಇನ್ನು ಇತರ ಅಭ್ಯರ್ಥಿಗಳ ಪರವಾಗಿ 322 ಮತಗಳು ದಾಖಲಾಗಿದ್ದಾವೆ ಇನ್ನು ಬಿಜೆಪಿ ಪರವಾಗಿ 4174 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 3822 ಮಹಿಳಾ ಮತದಾರರು 352 ಮಹಿಳಾ ಮತದಾರರು ವೋಟ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ ಮತ ಹಾಕಿದ ಮತದಾರರ ಸಂಖ್ಯೆ 133 ಅದರಲ್ಲಿ 114 ಪುರುಷ ಮತಗಳು ಮಹಿಳಾ ಮತದಾರರು 19 ಜನ ಕಾಂಗ್ರೆಸ್ ಪಕ್ಷದ ಪರ ಒಟ್ಟು 4959 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 4558 ಪುರುಷ ಮತಗಳು 401 ಮಹಿಳಾ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ವಿರಾಜಪೇಟೆಯಲ್ಲಿ ಇತರರ ಪರವಾಗಿ ಶೇಕಡಾ 3ರಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 44ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 52ರಷ್ಟು ಮತವನ್ನ ವಿರಾಜಪೇಟೆಯ ಮತದಾರರು ಹಾಕಿದ್ದಾರೆ ಜಾತ್ಯತೀತ ಜನತಾ ದಳದ ಪರವಾಗಿ ಶೇಕಡಾ 1ರಷ್ಟು ಮತಗಳು ದಾಖಲಾಗಿದ್ದಾವೆ ಬಿಜೆಪಿ ವಿರುದ್ಧ 785 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ವಿರಾಜಪೇಟೆಯಲ್ಲಿ ಬಿಜೆಪಿ ಭದ್ರಕೋಟೆ ಅದು ಅಂತ ಹೇಳಲಾಗ್ತಿತ್ತು ಆದರೆ ಈಗ ಸರ್ವೆ ಬೇರೆನೇ ತೋರಿಸ್ತಾ ಇದೆ ವಿರಾಜಪೇಟೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಗೆ ಮುನ್ನಡೆ ಸಿಕ್ಕಿರೋದು ಗೊತ್ತಾಗ್ತಾ ಇದೆ ಹಾಗಾದ್ರೆ ವಿರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಗೆ ಹಿನ್ನಡೆಯಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡಿದೆ ಹಾಲಿ ಶಾಸಕ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರಿಗೆ ಸೋಲಿನ ಶಾಕ್ ಕಾದಿದ್ಯಾ ಅಂತ ಆಡಳಿತ ವಿರೋಧಿ ಅಲೆಯಲ್ಲಿ ಜಯಭೇರಿ ಬಾರಿಸುತ್ತಾ ಕಾಂಗ್ರೆಸ್ ಪಕ್ಷ ವಿರಾಜಪೇಟೆಯಲ್ಲಿ ಹಿರಿಯ ನ್ಯಾಯವಾದಿ ಎಎಸ್ ಪೊನ್ನಣ್ಣಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ರು ಪೊನ್ನಣ್ಣ ಕಾಂಗ್ರೆಸ್ ಪರ ದಾಖಲಾದ ಮತಗಳಲ್ಲಿ ಪೊನ್ನಣ್ಣ ಅವರ ಪರ ಅತಿ ಹೆಚ್ಚಿನ ಮತಗಳು ದಾಖಲಾಗಿರೋದ್ರಿಂದ ಬಹುತೇಕ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ವಿರಾಜಪೇಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಅನ್ನು ತಾವಿಗ ಗಮನಿಸ್ತಾ ಇದ್ದೀರಿ ವಿರಾಜಪೇಟೆ ಕ್ಷೇತ್ರದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ ಜೆಡಿಎಸ್ ನಿಂದ ಸ್ಪರ್ಧಿಸಿದ್ದ ಸಂಕೇತ್ ಪೂವಯ್ಯರಿಂದ ಈ ಬಾರಿ ಪೊನ್ನಣ್ಣಗೂ ಕೂಡ ಸಪೋರ್ಟ್ ಮಾಡಲಾಗುತ್ತೆ ಬಿಜೆಪಿ ಇಂದ ಮತ್ತೆ ಕಣಕ್ಕಿಳಿಯಲಿದ್ದಾರೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹ್ಯಾಟ್ರಿಕ್ ಜಯ ಸಾಧಿಸಿರುವ ಬೋಪಯ್ಯ ಓಟಕ್ಕೆ ಪೊನ್ನಣ್ಣ ಬ್ರೇಕ್ ಹಾಕ್ತಾರಾ ಅನ್ನುವಂತ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಜೆಡಿಎಸ್ ಪಕ್ಷದ ಟಿಕೆಟ್ ಗೆ ಮನ್ಸೂರ್ ಹಾಗೂ ಮಂಜುನಾಥ್ ನಡುವೆ ಕೂಡ ಪೈಪೋಟಿ ಇದೆ ಇದು ವಿರಾಜಪೇಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಒಂದು ನೋಟ ಲೆಟ್ ಅಸ್ ಸೀ ದಿ ವೋಟಿಂಗ್ ಪರ್ಸೆಂಟೇಜಸ್ ಬಿಜೆಪಿ 44% ಕಾಂಗ್ರೆಸ್ 52% ಜೆಡಿಎಸ್ 1% ಅದರ್ಸ್ 3%